श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवूनी प्रपंच मुमुक्षुजनालागी अध्यात्मचर्चा करोनि बहुलोकजे मेलवीति। नमस्कारत्या ब्रह्मचैतन्यमूर्ति अलंकापुरी पुण्यभूमि पवित्र तिथेनान्दतो ज्ञानराजा सुपात्र तया आठवीता महापुण्यराशि। नमस्कारमाधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 13 क्षेत्र क्षेत्रज्ञ विभाग योग संपुट 258 क्षेत्र क्षेत्रज्ञयोरेव मंतरम ज्ञान चक्षुषा भूत प्रकृति मोक्षंच ये विदुर्यान्ति ते परम। ಈ ರೀತಿಯಾಗಿ ಕ್ಷೇತ್ರ ಹಾಗೂ ಕ್ಷೇತ್ರಜ್ಞರ ಅಂತರವನ್ನು ಹಾಗೂ ಭೂತಗಳ ರೂಪದಿಂದಿರುವ ಪ್ರಕೃತಿಯ ಮೋಕ್ಷ ಅಂದರೆ ಮಿಥ್ಯಾತ್ವ ಅಥವಾ ಅನಾತ್ಮಕತ್ವವನ್ನು ಯಾರು ಜ್ಞಾನದೃಷ್ಟಿಯಿಂದ ತಿಳಿಯುತ್ತಾರೋ ಅವರು ಪರಮಪದ ಪಡೆಯುತ್ತಾರೆ. ಶಬ್ದತತ್ವ ಸಾರಜ್ಞ ಪೈ ದೇಖಣಿ ತೇಚಿ ಪ್ರಜ್ಞಾ ಜೇ ಕ್ಷೇತ್ರ ಕ್ಷೇತ್ರಜ್ಞ ಅಪಾಡು ದೇಖೇ. ಹೇ ಶಬ್ದ ತತ್ವ ಸಾರಜ್ಞ ಅದೇ ನಿಜವಾದ ಬುದ್ಧಿ ಅಥವಾ ಪ್ರಜ್ಞಾ. ಯಾವುದು ಕ್ಷೇತ್ರ ಹಾಗೂ ಕ್ಷೇತ್ರಜ್ಞ ಇವುಗಳಲ್ಲಿಯ ಅಂತರ ನೋಡುವುದು. ಶಬ್ದಗಳ ನಿಜವಾದ ಸ್ವರೂಪದ ಮರ್ಮ ತಿಳಿದುಕೊಳ್ಳುವ ಅರ್ಜುನ ಅದೇ ನಿಜವಾದ ಬುದ್ಧಿ ಅಥವಾ ಪ್ರಜ್ಞೆಯಾಗಿರುವುದು. ಯಾವುದು ಕ್ಷೇತ್ರ ಹಾಗೂ ಕ್ಷೇತ್ರಜ್ಞಗಳಲ್ಲಿಯ ಅಂತರ ನೋಡುವುದು. ಇಯಾ ದೋಹೀಚೆ ಅಂತರ ದೇಖಾವಯ ಚತುರ ಜ್ಞಾನಿಯಾಂಚೆ ದ್ವಾರ ಆರಾಧಿತಿ. ಇವೆರಡವುಗಳ ಅಂತರ ನೋಡುವುದಕ್ಕೆ ನಿಜವಾದ ಚತುರ ಜ್ಞಾನಿಗಳ ದ್ವಾರ ಆರಾಧಿಸುವನು. ಇವೆರಡವುಗಳಲ್ಲಿಯ ಅಂತರ ನೋಡುವುದಕ್ಕಾಗಿ ನಿಜವಾದ ಚತುರ ಮನುಷ್ಯನು ಜ್ಞಾನಿಗಳ ದ್ವಾರ ಸೇವಿಸುವನು ಅರ್ಥಾತ್ ಗುರುಗಳ ಸೇವೆ ಮಾಡುವನು. ಯಾಚಿಲಾಗಿ ಸುಮತಿ ಜೋಡಿತಿ ಶಾಂತಿ ಸಂಪತ್ತಿ ಶಾಸ್ತ್ರಾಂಚಿ ದುಭತಿ ಪೋಸಿತಿ ಘರಿ. ಇದಕ್ಕಾಗಿಯೇ ಸದ್ಬುದ್ಧಿ ಉಳ್ಳವರು ಶಾಂತಿ ಎಂಬ ಸಂಪತ್ತು ಸಂಪಾದಿಸುವರು. ಶಾಸ್ತ್ರವೆಂಬ ಹಿಂಡುವ ಆಕಳನ್ನವರು ಮನೆಯಲ್ಲಿಯೇ ಪೋಷಿಸುವರು. ಇದಕ್ಕಾಗಿಯೇ ಸದ್ಬುದ್ಧಿ ಉಳ್ಳವರು ಶಾಂತಿ ಎಂಬ ಸಂಪತ್ತನ್ನು ಸಂಪಾದಿಸುವರು. ಅಷ್ಟೇ ಅಲ್ಲದೆ ಶಾಸ್ತ್ರವೆಂಬ ಹಾಲು ಕೊಡುವ ಆಕಳನ್ನು ಮನೆಯಲ್ಲಿಯೇ ಸಾಕುವರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.